ಮಡಿಕೇರಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಆಘಾತ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ ಆಪ್ ಅಭ್ಯರ್ಥಿ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಸಾಯಿ ಕುಮಾರ್ ಕಾಂಗ್ರೆಸ್ಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಆಮ್ ಆದ್ಮಿ ಪಕ್ಷ ಡೆಲ್ಲಿ ಪಂಜಾಬ್ ಬಳಿಕ ಗುಜರಾತ್ನಲ್ಲಿ ಕೂಡ ತನ್ನ ಖಾತೆಯನ್ನು ತೆರೆಯಿತು ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕೂಡ ಹೇಗಾದರೂ ಮಾಡಿ ಪಕ್ಷವನ್ನು ಬಲಪಡಿಸಬೇಕನ್ನೋ ಲೆಕ್ಕಾಚಾರ ಎರಡೆರಡು ಲಿಸ್ಟ್ ಕೂಡ ಅನೌನ್ಸ್ ಆಯಿತು ಎರಡನೇ ಲಿಸ್ಟ್ನಲ್ಲಿ ಮಡಿಕೇರಿಯ ಅಭ್ಯರ್ಥಿಯಾಗಿ ಸಾಯಿ ಕುಮಾರ್ ಅವರ ಹೆಸರು ಕೂಡ ಅನೌನ್ಸ್ ಆಗಿತ್ತು ಆದರೆ ಇನ್ನೇನು ಚುನಾವಣೆ ಹೊಸ್ತಿಲು ಚುನಾವಣೆ ಅನೌನ್ಸ್ ಆಯಿತು ಈ ಸಂದರ್ಭದಲ್ಲಿ ಮಡಿಕೇರಿಯ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಸಾಯಿ ಕುಮಾರ್ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿದ್ರೆ ಕಾಂಗ್ರೆಸ್ ಹೋಗಿದಾರಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಏನಾಗಲ್ಲ ಅವರು ಅಭ್ಯರ್ಥಿ ಅಂತ ಆಗಲ್ಲ ಸಾಯಿ ಕುಮಾರ್ ಘೋಷಿತ ಅಭ್ಯರ್ಥಿ ಅಲ್ವಾ ಎಪಿಯ ಘೋಷಿತ ಅಭ್ಯರ್ಥಿ ಎ ಪಿ ಅವರು ಏನು ಸಾಯಿ ಕುಮಾರ್ ಪಕ್ಷಕ್ಕೆ ಇರ್ತಾರೆ ಋಣಿಯಾಗಿರ್ತಾರೆ ಟಿಕೆಟ್ ಕೊಡೋಣ ಹೋಗಲಿ ಹೋರಾಟ ಮಾಡ್ಲಿ ಅಂತ ಕೊಟ್ರೆ ಟಿಕೆಟ್ ತಗೊಂಡ್ ಕಾಂಗ್ರೆಸ್ ಹೋಗ್ಬಿಟ್ರಲ್ಲ ಇವ್ರು ಎ ಪಿ ಯಾಕೆ ಹಿಂಗೆ ಆಗ್ತದೆ ಕೆಲವೊಂದು ಕ್ಷೇತ್ರದಲ್ಲಿ ಹಿಂಗೆ ಆಗ್ತಾ ಇದೆ ದೊಡ್ಡ ಹೊಡೆದ ಭಾಸ್ಕರ್ ರಾವ್ ಎ ಪಿಗ್ ಬಂದು ಒಂದು ವರ್ಷದೊಳಗನೆ ಬಿಜೆಪಿ ಜಾಯ್ನ್ ಆಗ್ಬಿಟ್ರು ಇಲ್ಲಿ ನೋಡಿದ್ರೆ ಮಡಿಕೇರಿ ಹಿಂಗಾಗಿದೆ ಇವ್ರಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪಾಸಿಟಿವ್ ಆಗುತ್ತಾ ಮಡಿಕೇರಿ ಕಾಂಗ್ರೆಸ್ಗೆ ಪಾಸಿಟಿವ್ ಆಗೋರ ಜೊತೆಲಿ ಯಾರಿಗೆ ಟಿಕೆಟು ಮಡಿಕೇರಿ ಕಾಂಗ್ರೆಸ್ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ವಿರಾಜ್ಪೇಟೆಯಲ್ಲಿ ಎ ಎಸ್ ಪೊನ್ನಣ್ಣ ಮಡಿಕೇರಿಲಿ ಸಾಕಷ್ಟು ಕಾಂಪಿಟೇಷನ್ ಇದೆ ಒಂದು ಕಡೆ ಮಂತರ್ಗೌಡ ಮತ್ತೊಂದು ಕಡೆ ಜಿ ವಿಜಯ ಯಾರಿಗೆ ಟಿಕೆಟ್ ಕೊಡ್ತಾರೆ ಗೊತ್ತಿಲ್ಲ ಸೆಕೆಂಡ್ ಲಿಸ್ಟಲ್ಲಿ ಅಥವಾ ಫೈನಲ್ ಅಲ್ಲಿ ಅನೌನ್ಸ್ ಆಗುತ್ತೆ ಇದ್ರ ಮಧ್ಯೆ ಕಂತೆ ಒಂಚೂರು ಬಲ ಅಂತ ಹೇಳ್ಬೋದು ಯಾಕಂದ್ರೆ ಮಡಿಕೇರಿಯಲ್ಲಿ ಬಿ ಜೆ ಪಿಯ ವಿರೋಧಿ ಅಲೆ ಅನ್ನೋದ್ಕಿಂತ ಹೆಚ್ಚಾಗಿ ಅಭ್ಯರ್ಥಿಯ ಪರ ವಿರೋಧ ಅಲೆ ಇದೆ ಅಪ್ಪ ಆಗಿರ್ಬೋದು ಅಥವಾ ಕೆ ಜಿ ಬೋಪಯ್ಯ ಆಗಿರ್ಬೋದು ಸಾಕು ನೋಡಿದವ್ನೇ ನೋಡಿ ಸಾಕು ಒಂದಷ್ಟು ಬದಲಾವಣೆ ಆಗ್ಬೇಕಂತ ಹೀಗಾಗಿ ಮಂತರ್ಗೌಡ ತುಂಬಾನೇ ಕೆಲಸ ಮಾಡಿದ್ದಾರೆ ಮಂತರ್ಗೌಡಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಇವ್ರು ನೀಟಾಗಿ ಸಪೋರ್ಟ್ ಮಾಡ್ಕೊಂಡು ಫೈಟ್ ಆಗುತ್ತೆ ಸಾಯಿ ಕುಮಾರ್ ನೀಟಾಗಿ ಸಪೋರ್ಟ್ ಮಾಡ್ಕೊಂಡ್ರೆ ನೆಕ್ ಟು ನೆಕ್ ಫೈಟ್ ಬರೋದು ಗ್ಯಾರಂಟಿ ಬಟ್ ಜನ ಡಿಸೈಡ್ ಮಾಡಬೇಕು ಮಡಿಕೇರಿಯ ಜನ ವೀರರು ಕಲಿಗಳು ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಜೊತೆಗೆ ನಮ್ಮ ಟಿ ವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿ ಉತ್ತಮ ಅಭ್ಯರ್ಥಿ ಯಾರು ಅರ್ಹರು ಯಾರು ಯೋಗ್ಯರು ಯಾರು ಯೋಗ್ಯ ಅಭ್ಯರ್ಥಿ ಎಮ್ ಎಲ್ ಎ ಆಗೋದಕ್ಕೆ ಅನ್ನೋದನ್ನು ಡಿಸೈಡ್ ಮಾಡಿ ನೋಡಿ ನಿಮ್ಮ ಇರ್ತಕ್ಕಂಥ ಲಿಸ್ಟಲ್ಲಿ ಯಾರು ಬೆಸ್ಟ್ ಅಭ್ಯರ್ಥಿ ಅಂತ ಅವರನ್ನು ಚೂಸ್ ಮಾಡಿ ಅವರಿಗೆ ಮತ ಹಾಕಿ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸಿ ಶಾಸಕರಾಗಿ ಇದು ಕರ್ನಾಟಕ ಟಿವಿಯ ಅಕ್ಕಳಕಳಿ. ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ